ಏನ ಪ್ರಶ್ನೆ ಇದೆಯಾ, ಇನ್ನು ಕ್ಲಾರಿಫಿಕೇಶನ್ ಇದೆಯಾ? ಪಿತೃಪಕ್ಷ ಅಂದ್ರೆ ಏನು? ಈಗ ಅಮ್ಮ ಕೇಳಿದ್ರಲ್ಲ, ಅದಕ್ಕೂ ಇದಕ್ಕೂ ಸೇರುತ್ತಲ್ಲ. ಪಿತೃಪಕ್ಷ ಹದಿನೈದು ದಿವಸ ಆಚರಿಸ್ತಾರಲ್ವ, ಎಲ್ಲಾ ಧರ್ಮದವರು ಅವರವರ ಇದಕ್ಕಾಗಿ ಮಾಡ್ತಾರೆ. ಅದರ ಅರ್ಥ ಏನು ಸರ್ ಪಿತೃಪಕ್ಷ? ಓಕೆ, ಸೊ ಸತ್ತ ಮೇಲೆ ಸ್ಥೂಲ ಶರೀರ ಬಿಟ್ಬಿಡ್ತೇವೆ ನಾವು, ಸ್ಥೂಲ ಶರೀರ ಬಿಟ್ಟು ಸೂಕ್ಷ್ಮ ಶರೀರ ಧಾರಣೆ ಮಾಡ್ತೇವೆ. ಆಯಿತಾ? ಸೂಕ್ಷ್ಮ ಈಗ ನೀವು ಇದಕ್ಕೆ ಹೇಗಂದರೆ, ನೀವು ಕನಸು ಬಿದ್ದಾಗ ಕನಸಿಗೆ ಹೋಗ್ತೀರ, ಕನಸಿಗೆ ಹೋಗಿ ಈ ಶರೀರ ಬಿಟ್ಬಿಟ್ರಿ, ಇನ್ನೊಂದು ಶರೀರ ಇಟ್ಕೊಂಡ್ರಿ, ಹುಡುಗಿಯ ಶರೀರನ ಇಟ್ಕೊಂಡ್ರಿ, ಇನ್ಯಾರೋ ಒಂದು ಪಕ್ಷಿಯ ಶರೀರ ಇಟ್ಕೊಂಡ್ರಿ, ಆಮೇಲೆ ತಿರುಗಾಡಿದ್ವಿ. ಈಗ ಕೆಲವು ಕನಸಿನಲ್ಲಿ ನಾವು ಹಾರಾಡೋದು ಕೇಳ್ತೇವೆ, ನಾವು ಹಾರಾಡೋದು ಕಲ್ಪನೆ ಬರ್ತದೆ, ನಾವು ಹಾರ್ತಾ ಇದ್ದೇವೆ ಅನ್ನೋ ಭಾವನೆ ಬರ್ತದೆ. ಸೊ ಹಾಗ್ಬಿಟ್ಟು ಕನಸಿನ ಒಂದು ಶರೀರ, ಆ ಶರೀರ ಧಾರಣೆ ಮಾಡಿದ್ಯಾರು ಸೂಕ್ಷ್ಮ ಶರೀರ, ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳೋದು. ಆ ಸೂಕ್ಷ್ಮ ಶರೀರ ಬೇಕಾದ ಶರೀರವನ್ನು ಧಾರಣೆ ಮಾಡ್ತದೆ. ಆಯಿತಾ? ನಿಮಗೆ ಹಾರಾಡಬೇಕಂದ್ರೆ ಪಕ್ಷಿಯ ಶರೀರ ಹಾಕ್ತಾ ಕನಸಿನಲ್ಲಿ, ನಿಮ್ಮ ಕನಸಿನಲ್ಲಿ ನೀವು ಯಾವ ಕನಸಿನ ಲೋಕ ಅನುಭವಿಸ್ತೀರೋ ಪಿತೃಲೋಕನ ಹಾಗೇ ಅನುಭವಿಸ್ತೀರೋ, ವ್ಯತ್ಯಾಸ ಇಲ್ಲ. ನಿಮ್ಮ ಶರೀರ ಬಿಟ್ಟ ಮೇಲೆ ಸ್ಥೂಲ ಶರೀರ, ನಿಮ್ಮ ಕನಸಿನಲ್ಲಿ ಏನಾಗುತ್ತೆ, ಸ್ಥೂಲ ಶರೀರ ಬಿಡ್ತೀರ, ಸೂಕ್ಷ್ಮ ಶರೀರ ಮಾಡಿ, ಆಮೇಲೆ ಒಂದು ಪ್ರಪಂಚ ತೆರ್ಕೊಳ್ತದೆ. ನೀವು ಸಣ್ಣ ಇದ್ದಾಗ ಊರಿಗೆ ಹೋಗ್ತೀರಾ, ಇನ್ನೆಲ್ಲ ಹೋಗ್ತೀರಾ, ಸೂಕ್ಷ್ಮವಾದ ಅದು ಪ್ರಪಂಚ, ಅದಕ್ಕೆ ಸರಿಯಾದ ನಿಜವಾಗ ಕಾಣ್ತದೆ. ಅದೇ ರೀತಿ ಶರೀರ, ಈ ಸ್ಥೂಲ ಶರೀರ ಬಿದ್ದೋದ್ಮೇಲೆ ಈ ಸೂಕ್ಷ್ಮ ಶರೀರ ಬೇರೆ ಆಗ್ತದೆ, ಈ ಸೂಕ್ಷ್ಮ ಶರೀರ ಇನ್ನೊಂದು ಶರೀರ ಧಾರಣೆ ಮಾಡ್ತದೆ. ಎಂಥ ಶರೀರ? ಪಿತೃಲೋಕಕ್ಕೆ ಆಗುವಂಥ ಶರೀರ. ಹಾಗೆ ನಿಮ್ಮ ಕನಸಿನಲ್ಲಿ ಒಂದು ಲೋಕಕ್ಕೆ ಯಾವ್ಯಾವ ಲೋಕಕ್ಕೆ ಯಾವ ಶರೀರ, ಈಗ ಉದಾಹರಣೆಗೆ ಕನಸಲ್ಲಿ ನೀವು ಇದಕ್ಕೆ ಹೋಗ್ತೀನಿ ಅಂತೇಳೋಣ, ಕನಸಿನಲ್ಲಿ ನೀವು ಅಮೇರಿಕಾಕ್ಕೆ ಹೋಗ್ತೀನಿ ಅಂತೇಳೋಣ, ಅವಾಗ ಅಮೇರಿಕಾ ಡ್ರೆಸ್ ಹಾಕೊಂಡ್ಬಿಡ್ತೀರ, ಆ ಸೂಕ್ಷ್ಮ ಶರೀರನ ಡ್ರೆಸ್ ಮಾಡ್ಕೊಳ್ಳೋದು. ಅದೇ ರೀತಿ ಒಂದು ಇನ್ನೊಂದು ಡ್ರೆಸ್ ಹಾಕೊಳ್ತದೆ, ಇನ್ನೊಂದು ಶರೀರ ಹಾಕೊಳ್ತದೆ. ಎಲ್ಲೇ ಶರೀರ? ಪಿತೃಲೋಕಕ್ಕೆ ಆಗುವಂಥ ಶರೀರ. ಯಾಕಂದರೆ ಒಂದೊಂದು ಲೋಕಕ್ಕೆ ಅನುಭವ ಬರಬೇಕಾದ್ರೆ ಆ ಲೋಕದ ಶರೀರ ಬೇಕು, ಭೂಲೋಕದ ಅನುಭವ ಬೇಕಾದ್ರೆ ಸ್ಥೂಲ ಶರೀರ ಬೇಕು. ಕನಸಿನ ಶರೀರ ಅನುಭವ ಅಂದಾಗ ಕನಸಿನ ಶರೀರ ಹಾಕೊಂಡು ಕನಸಿನ ಶರೀರದಲ್ಲಿ ಯಾವುದೋ ಒಂದು ಲೋಕ ಹೋಗ್ತೀರ, ಅದೇ ರೀತಿ ಪಿತೃಲೋಕ ಹೋಗ್ತೀರ, ಅದು ಕನಸಿನ ಹಾಗೆ ಹೆಚ್ಚು ಕಡಿಮೆ. ಆಯಿತಾ? ಕನಸಲ್ಲ ಅಂದರೆ ಕನಸಿಗಿಂತ ಜಾಸ್ತಿಯಾದ ಕಾಲ ಅಲ್ಲಿ ಆ ಶರೀರ ಧಾರಣೆ ಕೂಡ ಪಿತೃಲೋಕ ಕಾಣಿಸ್ತದೆ. ಅಲ್ಲಿ ಹಿಂದಿನ ಪಿತೃಗಳು ಕಾಣಿಸ್ತಾರೆ. ಆ ಪಿತೃಗಳನ್ನು ಆ ಲೋಕ ನೋಡ್ಕೊಳ್ಳಿಕ್ಕೆ ಪಿತೃದೇವತೆಗಳಂತಿದ್ದಾರೆ. ಇಲ್ಲಿ ಯಜಮಾನ ಇಲ್ಲಿ ನಿಮ್ಮ ಮ್ಯಾನೇಜ್ಮೆಂಟ್ ಇದ್ದಾಗೆ ಅವ್ರಿಗೆ ಪಿತೃದೇವತೆಗಳಿದ್ದಾರೆ. ಈಗ ಪಿತೃಲೋಕದಲ್ಲಿ ಇವರು ಇರ್ತಾರೆ ಎಷ್ಟು ಕಾಲ? ಅವ್ರಿಗೆ ಇನ್ನೊಂದು ಶರೀರ ಸಿಗಬೇಕು, ಸ್ಥೂಲ ಶರೀರ, ಇನ್ನೊಂದು ಕಡೆ ಹೋಗಬೇಕು, ಇನ್ನೊಂದು ಕಡೆ ಜನ್ಮ ತೆಗಬೇಕು, ಅಲ್ಲಿ ಜನ್ಮ ತೆಗಳಿಗೆ ಶರೀರ ಸಿಗಬೇಕಲ್ಲ, ಅಲ್ಲಿವರೆಗೆ ಕಾಯ್ಬೇಕು. ಅಲ್ಲಿ ಇದೊಂಥರ ರೈಲ್ವೆ ಸ್ಟೇಷನ್ ನಾವು ಕಾಯ್ತೇವಲ್ಲ, ಆಯಿತಾ? ರೈಲ್ವೆ ಸ್ಟೇಷನ್ ಕಾದ ಹಾಗೆ ಆ ಪಿತೃಲೋಕದಲ್ಲಿ ಕಾಯ್ತಾರೆ ಇವರು, ಎಲ್ಲಿ ಇನ್ನೊಂದು ಶರೀರ ಬರೋರಿಗೆ. ಆ ನಮ್ಮ ಒಂದು ವರ್ಷ ಪಿತೃದೇವತೆಗಳಿಗೆ ಪಿತೃಲೋಕದಲ್ಲಿ ಒಂದು ದಿನ ಅಂತ, ಅಂದರೆ ಅವರ ಕಾಲ ಬೇರೆ ಅಂತ ಸೂಕ್ಷ್ಮ ಶರೀರ. ಇದು ನಮಗೂ ಇದು ಗೊತ್ತಾಗುತ್ತೆ ನೋಡಿ. ಈಗ ನಮ್ಗೆ ಕನಸು ಬಿದ್ದಾಗ ನಮ್ಗೆ ಎಚ್ಚರದಲ್ಲಿ ಏನೋ ಒಂದು ಗಂಟೆಗಟ್ಟಲೆ ಹೋಗಿರ್ತದೆ, ಎಚ್ಚರದ ಒಂದು ನಿಮಿಷ ಹೋಗಿರ್ತದೆ. ಆದರೆ ಕನಸಿನಲ್ಲಿ ಒಂದು ನಿಮಗೆ ಏನೋ ಮದುವೆ ಆಗಿರ್ತದೆ, ಮಕ್ಕಳಾಗಿರ್ತದೆ, ಏನೋ ಆಗಿರ್ತದೆ. ಆಯಿತಾ? ಅಂದರೆ ಕಾಲಗಳು ಬೇರೆ, ಪಿತೃಲೋಕದಲ್ಲಿ ಬೇರೆ ಕಾಲ. ಆ ಪಿತೃಲೋಕದ ಗೇಟ್ಗಳು 15 ದಿವಸ ಓಪನ್ ಮಾಡ್ತಾರೆ ಅಂತ. ಯಾಕೆ? ಬೇರೆಯವ್ರು ನೀವು ಏನಾದರೂ ಫುಡ್ ಗಿಟ್ಟು ಕೊಟ್ಟರೆ ಆಹಾರ ಕೊಟ್ಟರೆ ಹೋಗಲಿ ಮುಟ್ಲಿ ಅಂತ. ಆಯಿತಾ? ಹೇಗೆ ಇಲ್ಲಿ ನಿಮ್ಮಲ್ಲಿ ಈಗ ನಮ್ಮಲ್ಲಿ ಏನೋ ಇದು ಮಾಡ್ತಾರಲ್ಲ, ಯಾರೋ ಬೇರೆ ಹಾಸ್ಟೆಲ್ ಇದ್ದಾರೆ, ಹುಡುಗ ಹಾಸ್ಟೆಲ್ ಇದ್ದಾನೆ, ಹಾಸ್ಟೆಲ್ ಯಾವಾಗಲೂ ಬಿಡೋಲ್ಲ ನಿಮ್ಮನ್ನು, ಸಂಜೆ 6-7 ನೀವು ಫುಡ್ ತಂದ್ಕೊಡ್ಬೋದು ಹೇಳ್ತಾರೆ. ಆ ರೀತಿ ಆ ಪಿತೃಲೋಕದಲ್ಲಿ ಎಲ್ಲ ಯಾವಾಗಲೂ ಬಿಡ್ತಾರೆ ಅವ್ರು ಪಿತೃಲೋಕ ಅಲ್ಲಿಗೆ, ಮತ್ತು ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಹೋಗ್ಬಿಟ್ಟು ಒಂದು 15 ದಿವಸ ಪಿತೃಪಕ್ಷದಲ್ಲಿ ತೆಗಿತಾರೆ ಗೇಟು, ಎಲ್ಲ ನೀವೇನಾದ್ರು ಕೊಟ್ಟದಕ್ಕೆ ಕೊಡಿ ಅಂತ. ಆಯಿತಾ? ಈ ಪಿತೃದೇವತೆ ಏನು ಮಾಡ್ತಾರೆ, ಇವರು ಇಲ್ಲಿರ್ತಾರೆ ಸ್ವಲ್ಪ ಕಾಲ, ಕಡೆಗೆ ಇನ್ನೊಂದು ಕಡೆ ಹೋಗ್ತಾರೆ. ಎಲ್ಲಿಗೆ? ಇನ್ನೊಂದು ಶರೀರ ಧಾರಣೆ. ಇವ್ರು ನೋಡ್ಕೊಳ್ಳೋರು ಇರಬೇಕಲ್ಲ ಅಲ್ಲಿ, ಇವ್ರು ಬರ್ತಾರೆ ಹೋಗ್ತಾರೆ, ಬಟ್ ಅಲ್ಲಿ ನೋಡ್ಕೊಳ್ಳೋ ಬೇಕಲ್ಲ, ಮ್ಯಾನೇಜ್ಮೆಂಟ್ ಬೇಕಲ್ಲ, ಅವ್ರು ಪಿತೃದೇವತೆಗಳು. ಗೊತ್ತಾಯ್ತಾ? ಈಗ ಶ್ರಾದ್ದ ಅಂತ ನೀವು ಮಾಡ್ತಿರಲ್ಲ, ಅದೇನದು ಶ್ರಾದ್ದ ಅಂದರೆ ಶ್ರದ್ಧೆಯಿಂದ ಬರೋದು, ಶ್ರದ್ಧೆಯಿಂದ ಮಾಡೋದು. ಎಂಥ ಶ್ರದ್ಧೆ ಅದು? ಎಂಥ ಶ್ರದ್ಧೆ ಅಂದರೆ, ಮನುಷ್ಯ ಸತ್ತ ಮೇಲೆ ಆತ್ಮ ಸಾಯುವುದಿಲ್ಲ, ಜೀವ ಸಾಯುವುದಿಲ್ಲ, ಅದು ದೇಹ ಬದಲಾವಣೆ ಮಾತ್ರ, ಆ ಚೈತನ್ಯ ಅನ್ನೋದು ಇನ್ನೊಂದು ಕಡೆ ಹೋಗ್ತದೆ. ಅಂದರೆ ಮನುಷ್ಯನಿಗೆ ಹುಟ್ಟು ಸಾವುಗಳು ಶರೀರಕ್ಕೆ ಸಂಬಂಧಪಟ್ಟದ್ದು ಹೇಳಿದ್ರೆ ಆತ್ಮನಿಗಲ್ಲ ಅಂತ ಒಂದು ಜ್ಞಾನ ಬೇಕು. ಏನಾಗುತ್ತೆ ಈಗ ನೋಡಿ, ಯಾರು ಮನೆಯಲ್ಲಿ ಸತ್ತುಬಿಟ್ರೆ ಆ ಮನೆಯಲ್ಲಿ ಭಾಳ ದುಃಖ ಆಗ್ತದೆ, ಡಿಸ್ಟರ್ಬ್ ಆಗ್ಬಿಡ್ತಾರೆ ಎಮೋಷನಲ್ಲಿ, ಹೋಗ್ಬಿಟ್ರಲ್ಲ ಅಂತ. ಮೊದಲನೇದು ನಮ್ಮ ಹಿಂದಿನ ಋಷಿ ಹೇಳಿದ್ರು, ಅವರಿಗೆ ಕೌನ್ಸಿಲಿಂಗ್, ಅವರಿಗೆ ಸಮಾಧಾನ ಮಾಡಬೇಕು. ಅವ್ರು ಹೋಗಿಲ್ಲಪ್ಪ, ಈ ಶರೀರ ಬಿಟ್ಟು ಹೋಗಿದ್ದಾರೆ, ಈ ಗಾಡಿ ಬಿಟ್ಟು ಹೋಗಿದ್ದಾರೆ, ಬರೀ ಹೊಸ ಬೇರೆ ಗಾಡಿ ಹಿಡ್ಕೊಳ್ತಾರೆ ಅಂತ ಹೇಳಬೇಕು ಅವರಿಗೆ. ಅದಕ್ಕೆ ಎಜುಕೇಷನ್ ಮಾಡಬೇಕು. ಅದಕ್ಕೆ ಹೇಳಿದರು, ನೀವು ಶ್ರಾದ್ದ ಅಂತ ಮಾಡಿ, ಏನು ಶ್ರದ್ಧೆ, ಅವರು ಇದ್ದಾರೆ ಬೇರೆ ಕಡೆ ಅಂತ ಶ್ರದ್ಧೆ. ಅವರು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಬಟ್ ಅವ್ರು ಬೇರೆ ಕಡೆ ಇದ್ದಾರೆ ಅಂತ ಇವ್ರಿಗೊಂದು ಸಮಾಧಾನ, ಓ ಅವರಿದ್ದಾರೆ ಅಂತ. ಕಡೆಗೆ ಏನಾಗುತ್ತೆ, ಕೆಲವರು
ಸಾಯುವ ಕಾಲದಲ್ಲಿ ನೋಡ್ರಿ ನಾನು ಅನ್ನ ತಂದೆ ಅವ್ರು ತಿಂದೇ ಇಲ್ಲ ಅಷ್ಟರಲ್ಲಿ ಹೋಗ್ಬಿಟ್ರು ಅಂತ ದುಃಖ ನನಗೆ ಕೊಟ್ಟದ್ದು. ಅವಾಗ ಏನು ಹೇಳಬೇಕು ನೀವು ಅವರಿಗೆ, ನೋಡಪ್ಪ ನೀವು ದುಃಖ ಪಡಬೇಡ, ಅವರು ಶರೀರ ಬಿಟ್ಟಿದ್ದಾರೆ ಬಟ್ ಅವರಿದ್ದಾರೆ, ಅವ್ರಿಗೆ ಏನಾದ್ರು ಕೊಡು ಅಂತ ಶ್ರದ್ಧೆ. ಅಂದರೆ ಶ್ರದ್ಧೆ ಅಂದರೆ ಏನು ಶ್ರದ್ಧೆ, ಸತ್ತ ಮೇಲು ಜೀವನ ಇದೆ ಅಂತ, ಸತ್ತದ ಸಾಯುವ ಸಾವು ಜೀವ ದೇಹಕ್ಕೆ ಮಾತ್ರ, ಆ ಜೀವನಿಗೆ ಆತ್ಮನಿಗೆ ಸಾವಿಲ್ಲ. ಆದ್ದರಿಂದ ಏನಾಗುತ್ತೆ ನಮಗೆ, ನಮಗೊಂದು ಎಜುಕೇಷನ್ ಆಗುತ್ತೆ. ಏನಾಗುತ್ತೆ ನಮ್ಮ ದೇಶ, ಓ ಹುಟ್ಟು ಸಾವುಗಳು ಬರೀ ಶರೀರಕ್ಕೆ ಸಂಬಂಧಪಟ್ಟದ್ದು, ಒಂದು ಆತ್ಮನಿಗಲ್ಲ ಅಂತ ಎಜುಕೇಷನ್ ಫಸ್ಟ್. ಆವಾಗ ಏನಾಗುತ್ತೆ ಮನೆಯಲ್ಲಿ ಸ್ವಲ್ಪ ಸಮಾಧಾನ ಆಗಲಿ ಸ್ವಾಗತ ಆಯಿತಾ. ಕಡೆಗೆ ಇವ್ರ ಮನೆಗೋರಿಗೆ ಒಂದು ಸಮಾಧಾನ, ನಾನು ಅವ್ರು ತೀರ್ಕೊಂಡಿದ್ದಾರೆ, ಅವ್ರು ಎಲ್ಲೋ ಹೋಗ್ತಿದ್ದಾರೆ, ಅವರಿಗೆ ನಾನು ಆಹಾರ ಕೊಟ್ಟೆ ಅಂತ ಒಂದು ಸಮಾಧಾನ. ಇಲ್ಲಿ ಎರಡಾಗುತ್ತೆ, ಎಜುಕೇಷನ್ ಆಗುತ್ತೆ ಇವರಿಗೆ ಮನೆಯವರಿಗೆ. ಏನು ಪಾಠ, ಏನು ಪಾಠ, ಸಾವು ಅಂದರೆ ಕೊನೆಯಲ್ಲಪ್ಪ, ಸಾವು ಅಂದರೆ ಅವ್ರು ಹೊಸದಲ್ಲ, ಹೊಸ ಶುರು. ಕಡೆಗೆ ವರ್ಷ ವರ್ಷಕ್ಕೊಂಥರ ಆಹಾರ ಕೊಡೋದು, ಇವ್ರಿಗೆ ಅದು ಅವ್ರ ನೆನಪು ಮಾಡಿ ಅವರಿಗೆ ಆಹಾರ ಕೊಟ್ಟಿದ್ದೀನಿ ಅಂತ ಒಂದು ಸಮಾಧಾನ ಆಯಿತಾ. ಕಡೆಗೆ ಅವರು ಅವರು ಆಹಾರ ಸ್ವೀಕಾರ ಮಾಡ್ತಾರೆ ಪಿತೃಪಕ್ಷದಲ್ಲಿ ಅಂತ ಹೇಳಿಬಿಟ್ಟು ಗೇಟ್ ಓಪನ್ ಮಾಡ್ತಾರೆ ಅಂತ ಆ ವೇದಗಳಲ್ಲಿ ಹೇಳ್ತಾರೆ. ಇದು ಪದ್ಧತಿ, ಅದನ್ನು ನೋಡಿದವರಿಲ್ಲ. ನಾವು ಅದನ್ನು ಶ್ರದ್ಧೆಯಿಂದ, ವೇದಗಳ ಮೇಲೆ ಶ್ರದ್ಧೆಯಿಂದ ಇದು ಹಾಗಾಗತ್ತೆ ಅಂತ ತಿಳ್ಕೋಬೇಕು. ಸರಿನಾ? ಇದು ಇಲ್ದಿದ್ರೆ ಏನಾಗುತ್ತೆ, ಇದು ಇಲ್ದಿದ್ರೆ ಏನಾಗುತ್ತೆ, ಬೇರೆ ಇಲ್ದಿದ್ರೆ ಏನಾಗುತ್ತೆ, ಸತ್ತವ್ರು ಜ್ಞಾಪಿಸ್ಕೊಳ್ಳೋದಿಲ್ಲ. ಒಂದು ಕಡೆಗೆ ಸತ್ತ ಮೇಲೆ ಆ ಇನ್ನೊಂದು ಜೀವನ ಇಲ್ಲ ಅಂತ ಗೊತ್ತಿಲ್ಲ, ಗೊಳು ಅಂತ ಹೇಳೋದು, ಹೋಗಿ ಹೋಗೇ ಬಿಟ್ಟ ಅಂತ ಭಾಳ ದುಃಖ ಪಡ್ತೇವೆ. ಅದು ಆತ್ಮ ನಮ್ಮ ದೇಶದ ಒಂದು ಮುಖ್ಯವಾದ ಪದ ಇದೆಂದರೆ, ಮನುಷ್ಯ ಕರ್ಮ ಬಂಧನ ಇದೆ, ಕಡೆಗೆ ಜೀವ ಸತ್ತ ಮೇಲೆ ಜೀವದ ಕೊನೆ ಅಲ್ಲ, ಶರೀರದ ಕೊನೆ, ಜೀವ ಮುಂದೆ ಹೋಗುತ್ತೆ ಅಂತ ಒಂದು ಜ್ಞಾನ ಕೊಡ್ಬೇಕು ಜನರಿಗೆ. ಅದಕ್ಕೂ ಶ್ರಾದ್ದ ಅಂತ ಮಾಡಿದ್ರು ಗುರುಗಳು, ಋಷಿಗಳು. ಸರಿನಾ? ಹಾಂ, ಆತ್ಮದ ಬೆಳವಣಿಗೆ ಆಗಲಿ. ಇಲ್ಲಿ ಏನಾಗುತ್ತೆ, ನಾವೆಲ್ಲ ಅದನ್ನ ಅಂದ್ರೆ ಬಿಡ್ತೀವಿ. ಕೆಲವು ದೇಶಗಳಲ್ಲಿ ಆತ್ಮ ಈ ಕಲ್ಪನೆ ಇಲ್ಲ, ಅವ್ರ ದೇಹವೇ ಆತ್ಮ ಅಂತ ತಿಳ್ಕೊಬಿಡ್ತಾರೆ. ಅವ್ರಿಗೆ ಒಂದು ಸಣ್ಣ ವಿಷಯ ಆಗ್ಬಿಟ್ಟು ಭಾಳ ಗಾಬರಿ ಆಗ್ಬಿಡ್ತಾರೆ. ನಮ್ಮಲ್ಲಿ ಹಾಗಾಗಲ್ಲ, ಓಹ್ ಹಾಂ ಹೋಗ್ಬಿಟ್ಟ ಅಂತ. ಅರ್ಥ ಆಯ್ತಾ? ಸೂಕ್ಷ್ಮ ಅಂದ್ರೆ ನಿಮ್ಮ ದೃಷ್ಟಿ ಸೂಕ್ಷ್ಮ, ಅವ್ರಿಗೆ ಸ್ಥೂಲನೇ. ಅಲ್ಲಿ ಇರ್ತೇವಲ್ವಾ, ಯಾವ್ದು ಸಿಕ್ಕೋ ತನಕ ಕಾಯ್ತಾ ಇರ್ತೇವೆ ಅಂತ. ಯಾವ್ದು ಸಿಕ್ಕೋ ತನಕ ಕಾಯ್ತಾ, ಯಾವ ದೇಹ ಅಲ್ಲ, ಇನ್ನೊಂದು ದೇಹ ಸಿಗೋರಿಗೆ. ಹೌದು, ಆದ್ರೆ ಗರುಡ ಪುರಾಣದಲ್ಲಿ ನಾನು ಪರೋಕ್ಷ ಜ್ಞಾನ, ಇದು ಗರುಡ ಪುರಾಣದಲ್ಲಿ ಬಂದ ಸತ್ತು ಮೂರು ಮುಕ್ಕಾಲುಗಳಿಗೆ ಒಳಗೆ ಇನ್ನೊಂದು ಜೀವಿಗೆ ಸೇರ್ಕೋತಾರೆ ಅಂತ. ಅಲ್ಲಲ್ಲ, ಅದು ಅಲ್ಲಿ ನೋಡಿ ಬೇರೆ ಬೇರೆ ಕ್ರಮಗಳಿದಾವೆ. ಓಕೆ, ಅಲ್ಲಿ ಗರುಡ ಪುರಾಣದಲ್ಲಿ ಏನಾಗಿದೆ, ತುಂಬ ತಪ್ಪು ತಿಳುವಳಿಕೆ ಸೇರ್ಕೊಂಡಿದೆ. ಗರುಡ ಪುರಾಣ ಒರಿಜಿನಲ್ ಗರುಡ ಪುರಾಣ ಇಲ್ಲ, ಗರುಡ ಪುರಾಣದಲ್ಲಿ ತುಂಬ ಕಲಬೆರಿಕೆ ಆಗಿಬಿಟ್ಟಿದೆ. ಅದಕ್ಕೆ ಓದಬೇಕಾದ ಸತ್ತ ಮರಣ ಕಾಲದಲ್ಲಿ ಕಠೋಪನಿಷತ್ತನ್ನು, ಕಠೋಪನಿಷತ್ ಅಂತ ಉಪನಿಷತ್ತಿದೆ, ಉಪನಿಷತ್ತಲ್ಲಿ ಶುದ್ಧವಾಗಿದೆ. ಗರುಡ ಪುರಾಣದಲ್ಲಿ ಏನಾಗಿದೆ, ಅದು ಸ್ವಲ್ಪ ಭಾಳ ಮಿಶ್ರಣ ಆಗಿದೆ. ಅದು ಏನಾಗುತ್ತೆ, ಸತ್ತ ಮೇಲೆ ಬೇರೆ ಬೇರೆ ರೀತಿ ದಾರಿಗೆ ಸಿಗುತ್ತದೆ. ಒಬ್ಬ ಸತ್ತ ಕೂಡಲೇ ಭಾಳ ದೇಹಾಭಿಮಾನ ಇದ್ದವರು, ಅವರಿಗೆ ಇನ್ನೊಂದು ಶರೀರ ಸಿಕ್ಕಿಬಿಡ್ಬೋದು, ಸಿಗತ್ತೆ ಅಂತ ಗ್ಯಾರಂಟಿ ಇಲ್ಲ ಆಯಿತಾ. ಕಡೆಗೆ ಕೆಲವರಿಗೆ ಏನಾಗುತ್ತೆ, ಅದು ಹೆಚ್ಚು ಭಾಳ ದೇಹದ ಮೇಲೆ ಆಸೆ ಇರ್ತಲ್ಲ, ಆ ದೇಹದ ಮೇಲೆ ಅಭಿಮಾನ, ಅವರಿಗೆ ಬೇಗ ಸಿಕ್ಬಿಡ್ಬೋದು. ಯಾಕಂದರೆ ಅಂಥವ್ರು ಬೇಕಾದಷ್ಟು ಸಿಗ್ತಾರೆ, ಬೇಕಾದಷ್ಟು ಶರೀರಗಳು ಸಿಗ್ತವೆ. ಅದೇ ಅದು ಸರಿಯಾದ ಹುಡುಕ್ಬೇಕು, ಅದು ಬೇರೆ. ಕಡೆಗೆ ಕೆಲವರು ಒಳ್ಳೆ ಜೀವಿಗಳಿರ್ತಾರೆ, ಭಾಳ ಉನ್ನತಿ ಆಧ್ಯಾತ್ಮಿಕ ಸಾಧನೆ ಉನ್ನತ, ಈಗ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಅವ್ರಿಗೆ ಹುಟ್ಟಬೇಕಾದ್ರೆ ತಾಯಿ ತಂದೆಯವರು ಪರಿಶುದ್ಧ ಆಗಿರ್ಬೇಕು, ಒಂದು 5-6 ಜನ್ರೇಷನ್ ಪರಿಶುದ್ಧ ಆಗಿರ್ಬೇಕು, ಅಂಥವ್ರು ಕಾಯ್ಬೇಕಾಗತ್ತೆ ವೇಟಿಂಗ್ ಲಿಸ್ಟು. ಅವರು ಎಲ್ಲ ಎಲ್ಲ ಸಿಗಲ್ಲ ಅವ್ರಿಗೆ ಆಶೆ ಅಂತ. ಅಂದರೆ ನಾನು ಹೇಳ್ತಾ ಇರೋದು ಇದಲ್ಲ, ಅವತಾರ ಪುರುಷರಲ್ಲ, ಆ ಅತ್ಯಂತ ಆಧ್ಯಾತ್ಮಿಕವಾಗಿ ಭಾಳ ಮುಂದುವರೆದಿರ್ತಾರಲ್ಲ ಅವರು, ಅವರಿಗೆ ಅಂಥ ತಂದೆ ತಾಯಿಗಳು ಸಿಗಬೇಕು. ಆ ಜನರು ತಂದೆ ತಾಯಿಗಳೇ ಅಷ್ಟು ಇದಾಗಿರ್ಬೇಕು, ಅದಕ್ಕೆ ಅವರಿಗೆ ವೇಟಿಂಗ್ ಲಿಸ್ಟ್ ಇರುತ್ತೆ, ಅವ್ರಿಗೆ ಹೋಗೋಕ್ಕಾಗಲ್ಲ ಅರ್ಜೆಂಟಾಗಿ. ಅದನ್ನ ಪಿತೃವರ್ಗದಲ್ಲಿರ್ತಾರೆ. ಕಡೆಗೆ ಇನ್ನೊಂದು ಕೆಲವು ಜನ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಅಲ್ಲ ಅದೇ ಪಿತೃಲೋಕ ದೇವಸ್ಥಾನ ವ್ಯವಸ್ಥೆ, ಅಲ್ಲಿ ಅಲ್ಲಿ ರಿಸರ್ವೇಷನ್ ವ್ಯವಸ್ಥೆ ಮಾಡೋರೆಲ್ಲ ದೇವತೆಗಳಿದಾರಲ್ಲ, ಪಿತೃಲೋಕ ದೇವತೆಗಳಿದಾರಲ್ಲ, ಅವ್ರು ನೋಡ್ತಾ ಇರ್ತಾರೆ. ಅಲ್ಲ ಏಷ್ಯಾ ಅವ್ರು ನೋಡಿರ್ತಾರಲ್ಲ, ಯಮಧರ್ಮರ ಎಲ್ಲ ನೋಡಿರ್ತಾರಲ್ಲ, ಇವರು ಎಲ್ಲ ಯಮಧರ್ಮರು ಇವರು ಇರೋ ಎಲ್ಲ ರೆಕಾರ್ಡ್ ಎಲ್ಲ ನೋಡಿ. ಅದು ಅದು ಯೋಗ ಭ್ರಷ್ಟರು, ಆ ಯೋಗ ಭ್ರಷ್ಟರ ಕಥೆ ಹೇಳ್ತೀನಿ. ಯೋಗಿನಾಮ ಯೋಗಕುಲ ಇರ್ಬೇಕು ಅಂದ್ರೆ ಅವರಿಗೆ ಆ ಅವರ ಯೋಗ್ಯತೆಗೆ ಅನುಕೂಲವಾದ ಒಂದು ಕುಟುಂಬ ಸೇವಕ ಆದ್ರೆ ಟೈಮ್ ಹೋಗ್ಬೋದು.
ಈಗ ಸಾಮಾನ್ಯ ಜನ ಕುಟುಂಬ ಬೇಗ ಬೇಗ ಸಿಕ್ಬಿಡ್ಬೋದು ಅರ್ಜೆಂಟ್ ಅರ್ಜೆಂಟ್ ಆಗಿ, ಅದು ಮೂರುವರೆ ಗಳಿಗೆ ಎರಡು ಗಳಿಗೆ ಅರ್ಧ ಗಳಿಗೆ ಅರ್ಜೆಂಟ್ ಅರ್ಜೆಂಟು. ಅದು ಏನು ಹೇಳ್ತಾರೆ ನಿಮ್ಮ ಇದ್ರ ಇದಂತ ಸಾಮಾನ್ಯ ಜನ. ಅದರಲ್ಲಿ ಸ್ವಲ್ಪ ಮುಂದುವರೆದು ಆಧ್ಯಾತ್ಮಿಕವಾಗಿ ಭಾಳ ಮುಂದುವರೆದವರು ಭಾಳ ಶ್ರೇಷ್ಠ ಆಗಿರೋದು, ಇನ್ನೇನು ಮುಕ್ತಿಗೆ ರೆಡಿ ಆಗಿರ್ತಾರೆ ಅಂಥವ್ರಿಗೆ ಭಾಳ ರೇರು ಸಿಗೋದು. ಆಯಿತಾ, ಕೋಟಿಗೊಬ್ಬರು ಅವರು ವೇಟಿಂಗ್ ಲಿಸ್ಟಲ್ಲಿ ಇರ್ತಾರೆ ಜಾಸ್ತಿ ಹೊತ್ತು, ಕೆಲವರು ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡ್ತಾರೆ. ಮುಗಿಸ್ಬಿಡ್ತೇನೆ ಗೊತ್ತಾ. ಆಯ್ತಾ, ಅಲ್ಲಿವರೆಗೂ ಇವಾಗ ಹೆಚ್ಚು ಆಧ್ಯಾತ್ಮಿಕ ಪ್ರವೃತ್ತಿ ಆಗ್ಲಿ ಅಥವಾ ಒಂದು ಸಂಗೀತ ಸಾಹಿತ್ಯ ಯಾವುದೋ ಒಂದು ಅವ್ರು ಕಾದಿರ್ತಾರೆ, ಕಾದಿರ್ಬೇಕಾಗುತ್ತೆ, ಕಾದಿರ್ಬೇಕಾದ್ರೆ ಅವರು ಪಿತೃಲೋಕದಲ್ಲಿ ಇರ್ತಾರೆ, ಸೂಕ್ಷ್ಮ ಶರೀರದಲ್ಲಿ ಇರ್ತಾರೆ. ಆ ಸೂಕ್ಷ್ಮ ಶರೀರದಲ್ಲಿ ಇರುವಾಗ ಇವರ ಮುಂದಿನ ವಂಶದವರು ಮಕ್ಕಳು ಅವರು ಕೆಲವರಿಗೆ ನಂಬಿಕೆ ಇರುವುದಿಲ್ಲ, ಅವರು ಪಿಂಡ ಪ್ರದಾನನು ಮಾಡಲ್ಲ, ಏನು ಮಾಡದೇ ಇಲ್ಲ. ಇವಾಗ ಎಲ್ಲೋ ಎಲ್ಲೋ ಹಾಕ್ತಾರೆ, ಯಾರಿಗೋ ಹಾಸ್ಟೆಲ್ನವ್ರಿಗೆ ಊಟ ಕೊ ಏನೋ ಮಾಡ್ತಾರೆ. ನಮ್ದು ಒಂದು ಪದ್ಧತಿ ಅವ್ರೇನು ಇಟ್ಕೊಂಡಿಲ್ಲ ಈ ಕಾಲದಲ್ಲಿ. ಆವಾಗ ಅವ್ರಿಗೆ ಏನು ಅಲ್ಲ, ಅವರಿಗೆ ದೇವತೆಗಳೇ ಅವ್ರಿಗೆ ದುಃಖ, ಪಿತೃರಿಗೆ ದೇವತೆಗೆ ದುಃಖ ಆಗುತ್ತೆ, ದುಃಖ ಆದಾಗ ಇವರಿಗೆ ಶಾಪ ಹಾಕ್ತಾರೆ ಅಂತ ಹೇಳ್ತಾರೆ. ಶಾಪ ಅಂದರೆ ಇವ್ರ ಮುಂದಿನ ಸಂತತಿಗಳಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಇವ್ರಿಗೆ ಏನಾಗುತ್ತೆ, ಸೂಕ್ಷ್ಮ ಶರೀರ ದುಃಖ ಆಗುತ್ತೆ ಅವ್ರಿಗೆ, ಅವ್ರ 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 ಕರ್ಮಾನುಸಾರ ಮುಂದೆ ಹೋಗ್ತಾರೆ ಅವರು. ಆದ್ರೆ ಅವರು ಬೇರೆ ಒಂದು ದೇಹ ಹುಡ್ಕೊಂಡು ಹೋಗೋದಕ್ಕೆ ಏನು ತೊಂದರೆ ಆಗಲ್ಲ, ಅವ್ರ ಕರ್ಮಕ್ಕನುಸಾರ ಅವ್ರು ಹೋಗ್ತಾರೆ. ಆದ್ರೆ ನನ್ನ ಮಗ ನೋಡೇ ಇಲ್ಲಲ್ಲಪ್ಪ ಅಂತ ದುಃಖ ಪಡ್ತಾರೆ. ಇವ್ರ ಪೀಳಿಗೆಗೆ ಯಾರಿಗೆ ಮಾಡಿದ್ದವ್ರಿಗೆ, ಅವರಿಗೆ ಅವ್ರ ಕರ್ಮಾನುಸಾರ ಮುಂದೆ ಹೋಗ್ಬಿಡ್ತಾರೆ ಅವರು. ಅವ್ರು ಹೋಗ್ತಾರೆ, ಈ ಮುಂದಿನ ಪೀಳಿಗೆನವ್ರು ಅನುಭವಿಸ್ತಾರೆ. ಇವ್ರ ಕಡೆಯವರು ಮನೆ ಮಕ್ಕಳು ಇವ್ರ ಮನೆಯವ್ರಿಗೆ ಎಲ್ಲ ಒಂದು ಸಂತತಿ ಎಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ ಮುಂದೆ. ಆಯ್ತು, ಅವರಿಗೆ ಅವ್ರ ಕರ್ಮಾನುಸಾರ ಅವ್ರಿಗೆ ಕಾದ್ಕೊಂಡು ಅವ್ರಿಗೆ ಹೋಗ್ತಾರೆ, ಅವ್ರಿಗೇನಾಗಲ್ಲ, ಯಾಕಂದ್ರೆ ಅದು ಅವ್ರ ಕರ್ಮ ತಾನೆ ಅವ್ರದ್ದು. ಕರ್ಮ ಕೆಲವರು ಪ್ರಶ್ನೆ ಕೇಳಿದ್ರು, ನಂಬಿಕೆ ಅಲ್ಲ, ನಂಬಿಕೆ ಇಲ್ಲ ಮಾಡಲ್ಲದ್ರೆ ಅದ್ರ ಪರಿಣಾಮ ಏನಂದ್ರೆ ಇವ್ರ ಮೇಲೆ ಆಗುತ್ತೆ, ಯಾರಿಗೆ ನಂಬಿಕೆ ಇಲ್ಲ ಅವ್ರ ಮೇಲೆ ಆಗುತ್ತೆ ಪರಿಣಾಮ. ಆಯ್ತಾ, ಅಲ್ಲಿ ನಂಬಿಕೆ ಅಂದ್ರೆ, ನಂಬಿಕೆ ಇಲ್ಲ ಅಂದ್ರೆ ಏನಾಗುತ್ತಂದ್ರೆ, ಅಲ್ಲಿ ಏನು ನಂಬಿಕೆ ಇಲ್ಲ ಅಂದ್ರೆ ಆತ್ಮ ಇದೆ ಅಂತ ನಂಬಿಕೆ ಇಲ್ಲ, ಸತ್ತ ಮೇಲೆ ಜೀವ ಇದೆ ಅಂತ ನಂಬಿಕೆ ಇಲ್ಲ. ಅವಾಗ ಏನಾಗುತ್ತೆ, ದೇಹಾತ್ಮ ಬುದ್ಧಿನೇ ನಾನು ಅಂತ, ದೇಹವೇನ ಅಂತ ಸ್ವಾರ್ಥ ಬೆಳೀತಾ ಹೋಗುತ್ತೆ, ಮುಕ್ತಿಯ ಬಗ್ಗೆ ಚಿಂತನೆ ಬರೋದಿಲ್ಲ. ಆಯ್ತಾ, ಒಳ್ಳೆ ಕರ್ಮ ಮಾಡಬೇಕಂತ ಚಿಂತನೆ ಬರಲ್ಲ, ಅವ್ರ ಜೀವನ ಹೇಗಾಗುತ್ತೆ, ಹಾಳಾಗ್ತಾ ಹೋಗ್ತದೆ. ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ, ಏನೂ ಗೊತ್ತಿಲ್ಲ, ಆದ್ರೆ ಏನೋ ಆಮೇಲೆ ಏನಾರು ಆಗ್ಬಿಟ್ರೆ ಏನು ಭಯದಿಂದ ಮಾಡ್ತಾರಲ್ಲ. ಅಲ್ಲ ಸರ್, ನೀವು ಭಯದಿಂದ ಮಾಡಿ ಏನಾರು ಮಾಡಿ, ಅಲ್ಲಿ ಏನಂದ್ರೆ ಬೇಸಿಕಲಿ ಏನಂದ್ರೆ ಎಫೆಕ್ಟ್ ಆಗೋದು ಇವ್ರಿಗೆ ಮಾಡ್ತಿದ್ದವ್ರಿಗೆ, ಅವರಿಗಲ್ಲ. ಅಲ್ಲ ಮಾಡ್ತಾರೆ ಅವ್ರಿಗೆ, ಏನೋ ನಮ್ ತಂದೆ ಮಾಡಿದ್ರು, ನಮ್ ತಾತ ಮಾಡಿದ್ರು, ಆಮೇಲೆ ನಮ್ಗೆ ಏನಾರು ಆದ್ರೆ ಯಾಕಪ್ಪ ಸದ್ಯ ನಮ್ಮ ಮಕ್ಕಳಿಗೆ ಅನ್ಕೊಂಡು ಹೆದರ್ಕೊಂಡು ಮಾಡ್ತಾರೆ. ಅದು ಎಲ್ಲ ತಕ್ಕದ್ದು ಫಲ ಇರುತ್ತೆ, ಅದ್ರ ತಕ್ಕದ ಫಲ ಏನಿರುತ್ತಂದ್ರೆ ನೋಡಿ ಇಲ್ಲಿ ಸಾಧ್ಯ ಅಂದ್ರೆ. ನೀವು ತಮಾಷೆ ಸರಿ ಮುಂದೆ ಅಲ್ಲಲ್ಲ ಅಲ್ಲಲ್ಲ ನೋಡಿಯಪ್ಪ, ಇಲ್ಲಿ ನೀವು ಸ್ಪಷ್ಟಾಗಿ ಅರ್ಥ ಮಾಡ್ಕೊ ಏನು ಎಫೆಕ್ಟ್ ಆಗ್ತದೆ ಅಂತ. ಶ್ರಾದ್ದ ಅಂದರೆ ಶ್ರದ್ಧೆ. ಏನು ಶ್ರದ್ಧೆ, ದೇಹವೇ ಆತ್ಮ ಅಲ್ಲ, ಆತ್ಮ ಅನ್ನೋದು ದೇಹಕ್ಕಿಂತ ಬೇರೆ, ಸತ್ತ ಮೇಲೆ ದೇಹಕ್ಕಿಂತ ಮೇಲೆ ಪಾಪ ಪುಣ್ಯಗಳಿದ್ದಾವೆ, ಮೇಲಿನ ಲೋಕಗಳಿದೆ ಅಂತ ಭಾವನೆ, ಅದು ದೇಹಾತ್ಮ, ಅದಕ್ಕೆ ಆತ್ಮಜ್ಞಾನ ಅಂತ ಹೇಳೋದು. ಸಚ್ಚೆ ಪೂರ್ಣ ಆತ್ಮಜ್ಞಾನ ಅಲ್ಲ, ಸ್ವಲ್ಪ ಮೇಲೆ ಏನು ಇಲ್ಲ, ಸತ್ತ ಮೇಲೆ ಏನೂ ಆಗಲ್ಲ ಅಂದರೆ ದೇಹಾತ್ಮ ಬುದ್ಧಿ, ದೇಹವೇನ ಅಂತ ಬಂದು ಬುದ್ಧಿ ಬಂತು. ಮನುಷ್ಯನ ಎಲ್ಲ ದುಃಖಕ್ಕೆ ಕಾರಣ ದೇಹಾತ್ಮ ಬುದ್ಧಿ. ಆವಾಗ ಏನಾಗುತ್ತೆ, ನನ್ನ ಕರ್ಮ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ನಾನು ಮಜಾ ಮಾಡಿದ್ದೆ ಮಜಾ, ಅದಕ್ಕೆ ಚಾರ್ವಾಕ ಅಂತ ಹೇಳೋದು. ಆವಾಗ ಏನಾಗುತ್ತೆ, ಅವನು ಪುಣ್ಯವನ್ನು ಮಾಡೋದು, ಪುಣ್ಯ ಕಾರ್ಯ ಅಥವಾ ಏನೋ ಮಾಡೋ ಬಂದು ತನ್ನ ಸ್ವಾರ್ಥಕ್ಕೋಸ್ಕರ ಜೀವನ ಮಾಡ್ತಾನೆ. ಅಪ್ಪ ಸ್ವಾರ್ಥಕ್ಕೆ ಜೀವನ ಮಾಡಿದರೆ ಮಗ ಇನ್ನೂ ಜಾಸ್ತಿ ಸ್ವಾರ್ಥ ಆಗ್ತಾರೆ. ಆಯಿತಾ, ಇದೇನು ಒಂದು ಎಜುಕೇಷನ್ ಸಿಸ್ಟಮ್ ಅಂತ ತಗೋಬೇಕು ನೀವು. ಅಂದರೆ ಮನೆಯಲ್ಲಿ ಎಂದು ಹೇಳೋ ರೀತಿ ನೋಡಪ್ಪ, ಸತ್ತ ಮೇಲೆ ಇನ್ನೊಂದು ಶರೀರ ಇದೆ, ಇನ್ನೊಂದು ಲೋಕ ಇದೆ, ಪಾಪ ಪುಣ್ಯಗಳಿದ್ದಾವೆ, ಆಯಿತಾ, ಮುಕ್ತಿ ಅಂತ ಇದೆ ಅಂತ ಹೇಳೋದಕ್ಕೆ ಇದನ್ನು ಹೇಳ್ತಾರೆ. ಅದಕ್ಕೋಸ್ಕರ ಆ ಸಾಯುವ ಕಾಲದಲ್ಲಿ ಗರುಡ ಪುರಾಣ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಗರುಡ ಪುರಾಣದ ಸ್ವಲ್ಪ ತೊಂದರೆ, ಸ್ವಲ್ಪ ಎಡಿಷನ್ಸ್ ಆಗಿದ್ದಾವೆ. ನಿಜವಾಗಿ ನೋಡಿದ್ರೆ ಸರಿಯಾಗಿ ಹೇಳಬೇಕಂದ್ರೆ ಅದು ಕಥೋಪನಿಷ್ಠ ಹೇಳಬೇಕು. ಆ ಸಾಯುವ ಕಾಲದಲ್ಲಿ ಮರಣ ಕಾಲದಲ್ಲಿ ಅಲ್ಲಿ ಹೇಳಿಬಿಟ್ಟು ಸಾವು ಅಂದರೆ ಏನು ಅಂತ ತಿಳ್ಕೋಬೇಕು. ಉದ್ದೇಶ ಅಂದರೆ ಎಜುಕೇಷನ್ ಆಗಬೇಕು ಯಾರಿಗೆ, ಬದುಕಿರೋರಿಗೆ. ಏನು ಎಜುಕೇಷನ್ ಆಗಬೇಕು, ಆತ್ಮ ಅಂತಿದೆ, ಮುಕ್ತಿ ಅಂತಿದೆ, ಕರ್ಮ ಪಾಪ ಪುಣ್ಯಗಳಿದ್ದಾವೆ, ಅದನ್ನು ಸರಿಯಾಗಿ ಮಾಡುವಂಥ ಎಜುಕೇಷನ್. ಅದಕ್ಕೋಸ್ಕರ ಇದನ್ನು ಕ್ರಮ ಮಾಡಿದರು.
ಇವ್ರ ಮಗ ಕ್ರಮ ಮಾಡಿದಾಗ ಪಿತೃಗಳು ಎಷ್ಟು ಸಂತೋಷ ಆಗುತ್ತೆ, ಓ ಇವನು ಆತ್ಮದಾನ ಪಡ್ಕೊಳ್ತಾರೆ, ಒಂದಲ್ಲ ಒಂದು ದಿವಸ ಮುಕ್ತಿ ಮಾರ್ಗ ಹೇಳ್ತಾರೆ, ಒಂದಲ್ಲ ದಿವಸ ಒಳ್ಳೆ ಕರ್ಮ ಮಾಡ್ತಾರೆ, ಅವ್ರಿಗೆ ಸಂತೋಷ ಆಗುತ್ತೆ. ಆಹಾರಕ್ಕಿಂತ ಜಾಸ್ತಿ ಮಗ ಒಳ್ಳೆ ದಾರಿಲಿದ್ದ ಅಂತ ಗೊತ್ತಾಗುತ್ತೆ. ಇವನು ಒಳ್ಳೆ ದಾರಿ ಬಿಟ್ಟು ಹೋದ್ರೆ ಅವ್ರಿಗೆ ಏನು ಮಾಡೋಕೆ ದುಃಖ ಆಗುತ್ತೆ, ಹೋಗುತ್ತಾನೆ ಅಂತ. ಇವನೇನಾಗುತ್ತೆ, ಇವನು ದೇಹಾತ್ಮ ಬುದ್ಧಿ ಬೆಳೆಸ್ತಾ ಹೋಗ್ತಾನೆ. ದೇಹಾತ್ಮ ಬುದ್ಧಿ ಬೆಳೆಸಿದಾಗ ಅಂಥವ್ರಿಗೆ ಅಸುರರು ಅಂತ ಹೇಳೋದು. ಅಸುರರು ಅಂತ ಬೇರೆ ಯಾರಿಲ್ಲ, ಯಾರು ದೇಹವೇ ಆತ್ಮ ಅಂತ ಹೇಳ್ತಾರೆ ಅಸುರ ಆಗ್ತಾರೆ. ಮನುಷ್ಯ ಆ ಸಂತತಿಯಲ್ಲಿ ಬರೀ ಅಸುರರು ಹುಡ್ತಾ ಹೋಗ್ತಾರೆ, ಒಬ್ಬರಿಂದ ಒಬ್ಬರು ಬುದ್ಧಿ ಸ್ವಾರ್ಥ ಬುದ್ಧಿ ಹುಡ್ಕೊಳ್ತಾರೆ. ಆ ರೀತಿ ಹಾಳಾಗ್ತದೆ ಕುಟುಂಬ. ಅರ್ಥ ಆಯ್ತಾ? ಈಗ ಹೆದರಿಕೆಯಿಂದಾದರೂ ಮಾಡಿದ್ರು ಅಂತ ಹೇಳೋಣ. ಆವಾಗ ಏನಾಗುತ್ತೆ, ಓಕೆ ಎಲ್ಲ ಒಂದು ಕಡೆ ಜ್ಞಾನ ಇರ್ತದೆ, ಓ ಅವರೆಲ್ಲ ಇದ್ದಾರೆ ಅಂತ ಒಂದು ಜ್ಞಾನ ಇರ್ತದೆ. ದೇಹಾತ್ಮ ಬುದ್ಧಿ ಪೂರ್ತಿ ಹೋಗಿದ್ರು ಸ್ವಲ್ಪ ಮಟ್ಟಿಗೆ, ಏನೂ ಇಲ್ದಿದ್ದಂತ ಸ್ವಲ್ಪ ಉತ್ತಮ ಸಿಚುಯೇಷನ್. ಆಯ್ತಾ? ಏನು ಪ್ರಶ್ನೆ ಇದೆಯಾ? ಹಾ, ಅದೇ ಪಿತೃಶಾಪ. ಪಿತೃಶಾಪ ಅಂದ್ರೆ ಇದೆ, ಪಿತೃಶಾಪ ನಿಮ್ಮ ಅಜ್ಞಾನ. ಪಿತೃಶಾಪ ಅಂದ್ರೆ ಬೇರೆ ಇಲ್ಲ, ನಿಮ್ಮ ಅಜ್ಞಾನ. ದೇಹಾತ್ಮ ಬುದ್ಧಿ ಬೆಳಬಲ ಆಗ್ತಾ ಹೋಗುತ್ತೆ, ದೇಹಾತ್ಮ ಬುದ್ಧಿ ಹೋದ್ರೆ ನಿಮ್ಮ ಮಕ್ಕಳಿಗೆ ಇನ್ನೂ ಕೆಟ್ಟ ಹೋಗುತ್ತೆ ಅಷ್ಟೇ. ನೋಡಿ ಇಲ್ಲಿ ಏನಂದ್ರೆ, ಆ ವರ್ಣಾಶ್ರಮ ಧರ್ಮ ಅಂದ್ರೆ ನಮ್ಮ ವೇದಗಳು ಏನ್ ಹೇಳಿದೆ ಅದ್ರ ಮೇಲೆ ನಂಬಿಕೆ. ಆ ನಂಬಿಕೆ ಪ್ರಕಾರ ನೀವು ಏನ್ ಬೇಕಾದ್ರೂ ಮಾಡಿ, ಅದ್ರ ಮೇಲೆ ಎಕ್ಸ್ಟ್ರಾ ಬೇಕಾದ್ರೆ ಏನೋ ಮಾಡ್ಕೊಳ್ಳಿ. ಇನ್ನು ಯಾಕಂದ್ರೆ ಅನ್ನ ವೇದಗಳು ಹೇಳಿದ ಪ್ರಕಾರ ಮಾಡಿದ್ರೆ ಆ ವೇದಗಳು ಹೇಳಿದ ಫಲ ಬರ್ತದೆ. ವೇದಗಳು ಹೇಳಿದ ಪ್ರಕಾರ ಮಾಡಿದ್ರೆ, ಡಾಕ್ಟರ್ ಹೇಳಿದ ಬಗ್ಗೆ ಮಾಡಿದ ನಾವು, ನಮಗೆ ಗೊತ್ತಾಗ ನಾವು ಮಾಡಿದ್ ನಮ್ಗೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಅದೇ ಅಲ್ಲ ಅಂದ್ರೆ ಅಲ್ಲಪ್ಪ, ಇದೇನಂದ್ರೆ ಎರಡು ಮನುಷ್ಯನಿಗೆ ಒಂದು ಜೀವನಕ್ಕೆ ಒಂದು ಶ್ರದ್ಧೆ ಬೇಕು. ವೇದಗಳು ಅಂತಾವೆ, ಆ ವೇದಗಳು ಚೆನ್ನಾಗಾಗತ್ತೆ, ಇದು ಕ್ರಮ ಅಂತ. ಅಂದ್ರೆ ಏನೋ ಒಂದು ಒಂದು ಆಧಾರ ಬೇಕಲ್ಲ. ನೀವು ನಾನು ಏನೋ ಮಾಡ್ಕೊಡ್ತೀನಿ, ಅದಕ್ಕೆ ಏನು ಆಧಾರ, ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ವೇದಗಳು ಹೇಳ್ತಾರೆ, ಆ ವೇದಗಳನ್ನ ನಾವು ನಂಬ್ತೇವೆ. ಯಾಕಂದ್ರೆ ನಮ್ಗೆ ಯಾವುದ್ರ ಮೇಲೆ ಒಂದು ನಂಬಿಕೆ ಇರಬೇಕು, ಇಲ್ಲದೆ ನಾವು ಏನು ಮಾಡೋದು. ಇಲ್ಲಿ ಜನ ಎಲ್ಲ ಬಾಯಿ ಬಂದಾಗ ಹೇಳ್ಕೊಳ್ತಾರೆ, ನಮ್ಮ ನಂಬಿಕೆ ವೇದಗಳು, ವೇದಗಳು ಹೀಗೆ ಹೇಳಿದ್ರೆ ಹೀಗೆ ಮಾಡಬೇಕು, ಅದಕ್ಕೆ ನಿಮ್ಮ ವರ್ಣಾಶ್ರಮ ಧರ್ಮಗನುಸಾರ ಹೀಗೆ ಮಾಡಿ ಅಂತ ಹೇಳ್ತಾರೆ. ಆಯ್ತಾ? ಇನ್ಯಾರೇನು ಕೇಳಿದ್ರಲ್ಲ, ಅದೇ ಸರ್, 84 ಲಕ್ಷ ಜೀವಿಗಳು ಅಂತ. ಹೌದು, ಅದು ಮುಗಿದ ಮೇಲೆ ಮನುಷ್ಯ ಜನ್ಮ ಅಂತ ಕೀರ್ತನೆಯಲ್ಲಿ ಹಾಡ್ತಾರೆ. ಹೌದು, ಆದ್ರೆ ಈ ತರ ಇದ್ರಲ್ಲಿ ಪಿತೃಲೋಕದಲ್ಲಿ ಸೂಕ್ಷ್ಮ ಜೀವಿ ಆಗಿದ್ರೆ ಇದು 84 ಲಕ್ಷ ಜೀವ ಸರ್ಕುಲೇಷನ್ ಯಾವಾಗ ಮುಗಿಯುತ್ತೆ? 84 ಲಕ್ಷ ಇದು ಮುಗಿಯುದಿಲ್ಲಪ್ಪ, ಪ್ರಪಂಚ ಯಾವ ಮುಗಿಬೇಕು? ಪ್ರಪಂಚ ಮುಗಿದ್ರೆ ಭಗವಂತ ನಿಮಗೆ ನಮ್ಗೆ ತಿರ್ಗಾ ವಾಪಸ್ ಮನುಷ್ಯ ಜನ್ಮ ಬರುತ್ತಾ ಅಲ್ಲ ಮುಕ್ತಿಗೆ ಹೋಗ್ತಿರ್ವಾ ಅಂತ ನಂದು. ಎರಡು ಮುಕ್ತಿಗೆ ಹೋಗಲ್ಲ, ಅಯ್ಯೋ ಮುಕ್ತಿಗೆ ಎಲ್ಲಿ ಹೋಗ್ತೀರಾ? ಮುಕ್ತಿಗೆ ಹೋಗ್ಬೇಕಾದ್ರೆ ಜ್ಞಾನ ಬರಬೇಕು, ಮುಕ್ತಿಗೆ ಹೋಗಿದ್ರೆ ಜ್ಞಾನ ಬರಬೇಕು, ಗುರುವಿನ ಉಪದೇಶ ಆಗಬೇಕು, ನೀವು ಅದನ್ನ ಸಾಧನೆ ಮಾಡಬೇಕು, ಇಲ್ಲದ್ರೆ ಮುಕ್ತಿ ಇಲ್ಲ. ಹಾಗಾದ್ರೆ 84 ಲಕ್ಷ ಜೀವಿ ಮುಗಿದ ಮೇಲೆ ತಿರ್ಗಾ ಮನುಷ್ಯ ಜನ್ಮಕ್ಕೆ ಬರ್ತೇವಾ? ಅಲ್ಲರಿ, 84 ಲಕ್ಷ ಜೀವಿಗಳಾದ್ಮೇಲೆ ಮನುಷ್ಯ ಜನ್ಮಕ್ಕೆ ಬಂದಿರ್ತಾರ. ಮನುಷ್ಯ ಜನ್ಮದಿಂದ ನೀವು ಸ್ವರ್ಗಕ್ಕೆ ಹೋಗ್ಬೋದು, ನರಕಕ್ಕೆ ಹೋಗ್ಬೋದು, ಪ್ರಾಣಿಗಳ ಜನ್ಮ ತಗೋಬೋದು, ಪುನಃ ಮನುಷ್ಯ ಜನ್ಮಕ್ಕೆ ಬರಬೇಕು. ಮುಕ್ತಿ ಹಾಗೆ ಸಿಗೋಲ್ಲ, ಮುಕ್ತಿ ಪುಕ್ಸಡೆ ಸಿಗಲ್ಲ, ಮುಕ್ತಿಗೋಸ್ಕರ ಸಾಧನೆ ಮಾಡಬೇಕು, ಜನ್ಮ ಜನ್ಮ ಸಾಧನೆ ಮಾಡಬೇಕು. ಓಕೆ, ಸ್ವಲ್ಪ ಧ್ಯಾನ ಮಾಡೋಣ.